paramedical courses meant for students passing SSLC and PUC science students. PUC science ಆದವರಿಗೆ 2 ವರ್ಷ ಆಗುತ್ತೆ, SSLC ಪಾಸ್ ಆದವರಿಗೆ 3 ವರ್ಷ ಆಗುತ್ತೆ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಅವರಿಗೆ ತುಂಬಾ ನಾಲೆಜ್ ಸಿಗುತ್ತೆ ಈ ಕೆಲಸ ಮಾಡೋದ್ರಿಂದ. 2 ವರ್ಷ 3 ವರ್ಷದಲ್ಲಿ ಡಿಗ್ರಿ ಕಂಪ್ಲೀಟ್ ಆಗುತ್ತೆ, ಮತ್ತೆ ಇಮಿಡಿಯೇಟ್ ಅವರು ಜಾಬಿಗೆ ಸೇರ್ಕೊಂತಾರೆ, ಫ್ಯಾಮಿಲಿಗೂ ಸಪೋರ್ಟ್ ಆಗುತ್ತೆ, ಆಮೇಲೆ ಅದರಿಂದ ನಮಗೂ ಲಾಭ ಇದೆ. ಇವರು ಈ ಡಿಗ್ರಿಗಳನ್ನ ಮುಗಿಸಿದ್ಮೇಲೆ ಹೊರಗಡೆ ಬಂದ್ಮೇಲೆ ಮತ್ತೆ ಕಾಂಟ್ರಾಕ್ಚುಯಲ್ ಸ್ಟಾಫ್ ಅಂತ ತಗೋಬೇಕಾದ್ರೆ ನಾವು ಇವ್ರನ್ನ ಪ್ರಿಫರ್ ಮಾಡಿ ತಗೊಂಡ್ವಿ ಅಂದ್ರೆ ಇವರಿಂದ ನಮಗೆ ತುಂಬಾ ಲಾಭ ಆಗ್ತದೆ. ಇವರೇ ನಮ್ಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾರೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ದಲ್ಲಿ. ಸರ್, ನಮ್ಗೆ ಯಾವುದೇ ಇಶ್ಯೂ ಇರಲಿ, ಅದು ಸಣ್ಣದ ಇಶ್ಯೂ ಇರ್ಬೋದು ಅಥವಾ ದೊಡ್ಡದೇ ಇರ್ಬೋದು, ಎಲ್ಲದರಲ್ಲೂ ಕೋಆಪರೇಟ್ ಮಾಡ್ತಾರೆ. ಒಂದೇ ಮಾತು ಹೇಳ್ಬೇಕಾದ್ರೆ ನಾವು ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಅಂತ ಹೇಳ್ತೀವಿ, ಆಮೇಲೆ ಲ್ಯಾಬ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೋರೇಟರಿ ಟೆಕ್ನಾಲಜಿ ಅಂತ ಹೇಳ್ತೀವಿ, ಆಮೇಲೆ MRD ಮೆಡಿಕಲ್ ರೆಕಾರ್ಡ್ ಡಿಪಾರ್ಟ್ಮೆಂಟ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಪ್ರೋಗ್ರಾಮ್ ಅಂಡ್ ಡಿಪ್ಲೊಮಾ ಇನ್ ಆಪರೇಷನ್ ಟೆಕ್ನಾಲಜಿ ಅಂಡ್ ಅನಸ್ತೀಸಿಯಾ ಅಂಡ್ ಡಿಪ್ಲೊಮಾ ಇನ್ ಆಪ್ಥಾಲ್ಮೆಟ್ರಿ. ಯಾಕಂದ್ರೆ ಈಗ ನಮ್ಮ ಮೆಡಿಕಲ್ ಟೀಮ್ ಅಲ್ಲಿ ನಮ್ಗೆ ಜಾಸ್ತಿ ಸಹಾಯವಾಗಿ 2 ವರ್ಷದ ಕೋರ್ಸ್ ಪ್ರೋಗ್ರಾಮ್ ಆಗಿರುತ್ತೆ. ಆದ್ರೆ ನಮ್ಮ ರೆಕಾರ್ಡ್ ಸೆಕ್ಷನ್ ಗೆ ಮಾತ್ರ ನಾವು ಆರ್ಟ್ಸ್ ಸ್ಟೂಡೆಂಟ್ಸ್ಗೂ ಕೂಡ ಪ್ರಿಫರೆನ್ಸ್ ಕೊಡ್ತೀವಿ. ಬೇರೆ ಆರ್ ಬ್ರಾಂಚ್ ಅಲ್ಲಿ ಕಂಪಲ್ಸರಿ PCMB ಸ್ಟೂಡೆಂಟ್ಸ್ ಗೆ ಮಾತ್ರ ಲ್ಯಾಟರಲ್ ಎಂಟ್ರಿ ಇರೋದು. ಟೀಚರ್ಸ್ ಅನ್ನ ನಾವು ಈ ಕೋರ್ಸಸ್ ನ ಮಾಡಿದ್ರ ಕಡಿಮೆ ವರ್ಷಗಳಲ್ಲಿ ಕಲ್ತು ನಮ್ದೇ ಆದಂತ ನಾವು ಕಾಲ್ಗಳ ಮೇಲೆ ನಿಂತ್ಕೊಂಡು ನಾವು ಮುಂದೆ ಏನಾದ್ರು ದೊಡ್ಡ ಸಾಧನೆ ಮಾಡ್ಬೋದು. ಈ ಕೋರ್ಸ್ ನನಗೆ ಹೆಚ್ಚು ಪ್ರೀತಿ ಐತಿ. ಈ ಕೋರ್ಸ್ ಮೇಲೆ ನಾ ಇದನ್ನ ಮಾಡಿ ಮುಂದೆ ಏನಾದ್ರು ಸಾಧಿಸಬಹುದು ಅನ್ನುವಂತ ಇದ್ರ ಮೇಲೆ ಗ್ರಾಮೀಣ ಮಕ್ಕಳಿಗೆ ಇದು ತುಂಬಾನೇ ಹೆಲ್ಪ್ ಆಕೈತಿ. ಏನ ಸ್ಟೂಡೆಂಟ್ ಅದಲ್ಲ ಕಲಿಯಾಕನ್ರಿ, ಸರ್ಜರಿ ದರ ಸ್ವಲ್ಪ ಇಷ್ಟ ಜಾಸ್ತಿ, ಸರ್ಜರಿ ಇಂಟ್ರೆಸ್ಟ್ ಐತ್ರಿ, ಅನಸ್ತೇಶ್ ಒಳಗೂ ಇಂಟ್ರೆಸ್ಟ್ ಐತ್ರಿ. ಹೊರಗೆ ಹೊರಗಿನ ಹಾಸ್ಪಿಟಲ್ ಹೋಗೋದು ಜಾಸ್ತಿ ಫೆಸಿಲಿಟಿ ಇರಲ್ರಿ, ಫೆಸಿಲಿಟೀಸ್ ಇರಲ್ಲ. ಇಲ್ಲೆಲ್ಲ ಫೆಸಿಲಿಟೀಸ್ ಇರ್ತಾವ, ಮತ್ತೆ ಎಲ್ಲ ಸರ್ಜನ್ಸ್ ಎಲ್ಲ ಹೇಳ್ಕೊಡ್ತಾರೆ ಈ ಚಲೋ ಆಗಿ. ಈ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತೇಳಿ ನಮ್ಗೆ ಪ್ರತಿ ಸ್ಪೆಷಾಲಿಟೀಸ್ ಪ್ಯಾಥಾಲಜಿಸ್ಟ್ ಲ್ಯಾಬ್ ಅಲ್ಲಿ ಅಥವಾ ಮೈಕ್ರೋಬಯಾಲಜಿ ಲ್ಯಾಬ್ ಅಲ್ಲಿ ಯಾವುದೇ ರೀತಿಯ ಪ್ರತಿಯೊಂದು ಲ್ಯಾಬಿನಲ್ಲೂ ಕೂಡ ನಮಗೆ ಸೌಲಭ್ಯಗಳು ಚೆನ್ನಾಗಿದೆ. ಹಾಗೆ ಕೂಡ